ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ನೆಕ್ಸ್ಟ್ ಆಪ್ನಲ್ಲಿ. ಸನ್ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ವಿಜಿ, ಎಲ್ಲ ಸೈನ್ ಆಗಿದೆ, ತಗೋ ಫೈಲ್. ಬನ್ನಿ, ಇದೆ ನನ್ನ ಕ್ಯಾಬಿನ್. ಸುಂದ್ರಿ ಮೇಡಮ್, ನಿಮ್ಗಿದ ರೂಮೇ ಸಾಕಾದಾಗದೆ. ನಿಮ್ಮ ಮನಸ್ಸು ಎಷ್ಟು ಚೆನ್ನಾಗಿದೆಯೋ ರೂಮು ಅಷ್ಟೇ ಚೆನ್ನಾಗಿದೆ ಅಂತಂದೆ. ನಾವಿರೋ ಜಾಗ ಚೆನ್ನಾಗಿದ್ರೆ ಅಲ್ವಾ ಕಾಳ, ನಾವು ಚೆನ್ನಾಗಿರೋಕ್ಕಾಗೋದು. ನಿಜ. ಸರಿ ಮೇಡಮ್ ಹೇಳಿದ್ರಲ್ಲ, ನೀವು ನಾಳೆಯಿಂದನೇ ಕೆಲ್ಸಕ್ಕೆ ಜಾಯಿನ್ ಆಗ್ಬಿಡಿ. ಅದು ಬಿಟ್ಟು ಬೇರೆಂದೇನಾದ್ರೂ ಹೇಳಿದ್ರ ಮೇಡಮ್? ಹಾ ಹೇಳಿದ್ರು, ನಿಮ್ಮಿಬ್ಬರು ಮೇಲೆ ಗಮನ ಇಟ್ಟಿರು ಅಂತ. ಇಟ್ಟಿರಿ, ಇಡೀ ದಿನ ನನ್ನ ಬಗ್ಗೆ ಗಮನ ಇಟ್ಟಿರಿ. ಬಟ್ ನಾವು ಗೊತ್ತಲ್ಲ ಹೇಗೆ ಅಂತ. ಚೆನ್ನಾಗಿ ಗೊತ್ತು. ಬೇರೆ ಏನಾದ್ರೂ ಹೇಳಿದ್ರ ಮೇಡಮ್? ಬೇರೆ ಇನ್ನೇನಿರುತ್ತೆ? ಹಾ, ಯೂನಿಫಾರ್ಮ್ ಬಗ್ಗೆನೂ ಹೇಳಿದ್ರು. ಇಲ್ಲಿ ನೋಡಿ, ಇದರಲ್ಲಿ ಡ್ರೈವರ್ ಕೋಡ್ ಹೇಗಿರ್ಬೇಕು, ಪಿವನ್ ಕೋಡ್ ಹೇಗಿರ್ಬೇಕು ಅಂತ ಎಲ್ಲ ಇದೆ. ಇದನ್ನ ನೋಡಿ ಯೂನಿಫಾರ್ಮ್ ಹೊಲಿಸ್ಕೊಂಡು ಬಿಲ್ ತಂದು ಕೊಡಿ. ಅದೇನ್ ಖರ್ಚಾಗಿದೆಯೋ ದುಡ್ಡು ವಾಪಸ್ ಕೊಡ್ತಾರೆ. ತಗೊಳ್ಳಿ. ಸರಿ, ಇದು ಬಿಟ್ಟು ಬೇರೆ ಬೇರೆ ಏನಾದ್ರೂ? ಬೇರೆನಾ? ಹಾ, ನನ್ ಬಗ್ಗೆನೆ ವಿಚಾರಿಸಿದ್ರು. ನಮ್ ಬಗ್ಗೆ? ನಿಮ್ ಬಗ್ಗೆನಾ? ನಿಮ್ ಬಗ್ಗೆ ಹೇಳೋದಕ್ಕೆ ಏನಿರುತ್ತೆ? ಕೆಲ್ಸ ಆಯ್ತು, ಕೆಲ್ಸ ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತು, ಯೂನಿಫಾರ್ಮ್ ಏನು ಅನ್ನೋದು ಗೊತ್ತಾಯ್ತು. ಅದು ಬಿಟ್ಟು ಬೇರೆ ಏನಾದ್ರು ಸಂಬಳದ ಬಗ್ಗೆ ಅಂತ ಡೈರೆಕ್ಟ್ ಆಗಿ ಕೇಳೋಣ. ನೀವ್ ಇದ್ರ ಬಗ್ಗೆನೆ ಕೇಳ್ತಾ ಇದ್ದೀರಾ ಅಂತ ನನಗ್ ಚೆನ್ನಾಗ್ ಗೊತ್ತು. ಡ್ರೈವರ್ಗೆ 15,000, ಗೋವಿಂದನ್ಗೆ 10,000, ಟೋಟಲ್ ಆಗಿ 25,000. ಅಷ್ಟೇನಾ? ಏನ್ ಅಷ್ಟೇನಾ? ಅಷ್ಟೇನಾ ಅಂತಂದ್ರೆ ಇರೋ ದುಡ್ಡಿಗೆ ಒಂಚೂರು ಮೇಲೇನಾದ್ರೂ ಸೇರಿಸ್ಕೊಟ್ರೆ ಚೆನ್ನಾಗಿರೋದು. ನಮ್ಮೂರಲ್ಲಿ ನಮ್ಮ ಲೆವೆಲ್ ಬೇರೆ ಇತ್ತು. ಕಾರಣ ಇಲ್ದೇ ಇರೋದೆಲ್ಲ ನೆನ್ಪ್ ಮಾಡ್ಕೊಂಬಿಟ್ಟು ಇಲ್ಲಿರೋ ಕೆಲ್ಸನ ಕಳ್ಕೊಳ್ಳೆ ರೀತಿ ಮಾಡ್ಬಿಡೋಣ. 25,000 ಅಂದ್ರೆ ಸುಮ್ಮನೆ ಅಲ್ಲ. ಏನ ಬಿಸ್ನೆಸ್ ಮಾತಾಡ್ಬೇಕಾದ್ರೆ ಮಧ್ಯೆ ನಿಂದೇನೋ ಬಾಯಲ್ಲಿ ಬೆರಳಿ ಏನು ಇದು ಬಿಸ್ನೆಸ್ ಅಂದ್ರೆ? ಹಾಗಲ್ಲ, ಈ 10,000 ಇದೆಲ್ಲ ಅದು ಹಾಗೆ ಇರಲಿ, ಈ 15,000 ಏನಿದೆಯಲ್ಲ ಅದಕ್ಕೆ ಮೇಲೇನಾದ್ರೂ ಒಂಚೂರು ಸೇರಿಸಿ ಕೊಟ್ರೆ. ಮೊದಲು ಈ ಸಂಬಳಕ್ಕೆ ನ್ಯಾಯ ಮಾಡಿ, ಆಮೇಲೆ ನೋಡೋಣ. ಹಾಗಂತೀರಾ? ಸರಿ, ಆಗ್ಲಿ ಮೇಡಮ್, ಥ್ಯಾಂಕ್ ಯು. ನಿಮ್ಮ ಋಣನ ನೈಜಲಂದಲ್ಲಿ ಮರೆಯಲ್ಲ. ಸರಿ ಸರಿ. ಹೌದು, ಆಟೋ ಏನಾಯ್ತು? ಅಯ್ಯೋ, ನನ್ನ ಪೊಲೀಸ್ನವರು ಸ್ಟೇಷನ್ ಅಲ್ಲೇ ಇಟ್ಕೊಂಡಿದ್ದಾರೆ. ಅದೇನ ಆಟೋ ಮೇಲಿನ ಕೇಸ್ ಇದೆಯಾ ಇಲ್ವೋ ಅಂತ ಚೆಕ್ ಮಾಡ್ಬಿಟ್ಟು ಒಂದೆರಡು ದಿನ ಕೊಡ್ತೀನಿ ಅಂತಂದ್ರು. ನಾನು ಸರಿ, ಸ್ಟ್ಯಾಂಡ್ ಅಲ್ಲಿ ಇದ್ರು ಒಂದೇ, ಸ್ಟೇಷನ್ ಅಲ್ಲಿ ಇದ್ರು ಒಂದೇ ಅಂತ ಅಲ್ಲೇ ಬಿಟ್ಟು ಬಂದಿದ್ದೀನಿ. ಕಾರಣ ಓಕೆ ಓಕೆ ಓಕೆ, ಇರೋ ಇರೋ. ಸುಂದ್ರಿ ಮೇಡಮ್, ನಾವು ಹೋಗಿ ಊಟ ಮಾಡ್ಕೊಂಡು ಮತ್ತೆ ಬರ್ತೀವಿ. ಬಂದು ಹಾಗೆ ಆಫೀಸ್ ಸ್ಟಾಫ್ನೆಲ್ಲ ಮಾತಾಡ್ಸ್ಕೊಂಡು ಕ್ಲೋಸ್ ಫ್ರೆಂಡಾಗಿ ಮಾತಾಡ್ಕೊಂಡ್ಬಿಡ್ತೀವಿ. ಬಾಯ್ ಸುಂದ್ರಿ ಮೇಡಮ್. ನಡಿ ನಡಿ, ಚೆನ್ನಾಗಿ ತಿಂದು ಒಳ್ಳೆ ಒಳ್ಳೆ ಹುಡುಗಿ ನೋಡ್ಕೊಂಬಂದ್ರ. ಅಯ್ಯೋ, ಯು ಆರ್ ಟ್ರೈಂಗ್ ಟು ಸ್ಪೀಕ್ ಇನ್ ಇಂಗ್ಲಿಷ್, ಬಟ್ ಪ್ಲೀಸ್ ಮೇಡಮ್, ಡೋಂಟ್ ಸ್ಪಾಯ್ಲ್ ಎ ಬ್ಯೂಟಿಫುಲ್ ಲ್ಯಾಂಗ್ವೇಜ್ ಅಂಡ್ ಯು ಲರ್ನ್ ದಟ್ ಪ್ರಾಪರ್ಲಿ. ಯೆಸ್ ಮೈ ಡಿಯರ್ ಸುಂದ್ರಿ, ದಿಸ್ ಗೇಮ್ ಬಿಲಾಂಗ್ಸ್ ಟು ಎ ಟೂ ಪೀಸ್ ಆಫ್ ಫುಡ್. ಇಟ್ಸ್ ಮೇಡ್ ಅಪ್ ಆಫ್ ಟ್ರೀ. ಒನ್ ಇಸ್ ಟು ಹಿಟ್, ಒನ್ ಇಸ್ ಟು ಕ್ಯಾಚ್. ಕ್ಯಾನ್ ಯು ಗೆಸ್ ದಿಸ್ ಗೇಮ್? ವುಡ್ ಯು ಲೈಕ್ ಟು ಜಾಯಿನ್ ಮೀ? ವೈ ಆರ್ ಯು ಸ್ಟ್ಯಾಂಡಿಂಗ್ ಲೈಕ್ ಅ ಸ್ಟ್ಯಾಚ್ಯೂ? ಯು ಆರ್ ದ ಬೆಸ್ಟ್ ಪರ್ಸನ್ ಟು ಸರ್ವ್ ಊರ್ಮಿಳಾ ಮೇಡಮ್. ಇಂಗ್ಲಿಷ್ ಬರಲ್ಲ ಅಂದ ಮಾತ್ರಕ್ಕೆ ಇನ್ನೇನು ಸಾಧನೆ ಮಾಡಕ್ಕಾಗಲ್ಲ ಅಂತನಾ? ಸಾಧನೆಗೂ ಭಾಷೆಗೂ ಏನ್ ಸಂಬಂಧ ಕಲೆಕ್ಟ್ರಮ್ಮ? ಮಾತಾಡ್ತಾ ಮಾತಾಡ್ತಾ ಬರುತ್ತೆ, ಅದ್ ನಿನಗೂ ಅಭ್ಯಾಸ ಆಗುತ್ತೆ.
ಕಷ್ಟ ಪಡದೆ ಯಾರ ಕೈಲೂ ಏನು ಸಾಧನೆ ಮಾಡಕ್ಕಾಗಲ್ಲ. ಹಳ್ಳಿ ಹುಡುಗಿ ನೀನು, ಕಲೆಕ್ಟರ್ ಆಗ್ಬೇಕು ಅಂತ ಹೋರಾಡ್ತಿಲ್ವಾ? ಅದ್ರ ಮುಂದೆ ಈ ಇಂಗ್ಲಿಷು ಯಾವ ಮಹಾ ಹೇಳು. ಇಲ್ಲ, ನಾನು ಸುಮ್ಮನೆ ಕೂತ್ರೆ ಇಂಗ್ಲಿಷ್ ಕಲಿಯೋದಕ್ಕಾಗಲ್ಲ, ಪ್ರಯತ್ನ ಪಡಬೇಕು. ಅಮ್ಮನಿಗೆ ಫೋನ್ ಮಾಡ್ತೀನಿ. ಹೇಳಮ್ಮಿ, ಅಪ್ ಕೋರ್ಸಾ? ಇಟ್ ಈಸ್ ನಾಟ್ ಅಪ್ ಕೋರ್ಸಾ, ಇಟ್ ಈಸ್ ಅಫ್ ಕೋರ್ಸ್. ಏ, ಯಾವುದೋ ಒಂದು ಕೂಸು ಹೇಳು. ಮಾಮ್, ಪ್ಲೀಸ್, ಯು ಹ್ಯಾವ್ ಟು ಸ್ಪೀಕ್ ವಾಟ್ ಐ ಹ್ಯಾವ್ ಟು ಟೋಲ್ಡ್ ಯು. ಅಪ್ ಕೋರ್ಸ್, ದಟ್ಸ್ ನೈಸ್. ವಾಟ್ ಆರ್ ಯು ಡೂಯಿಂಗ್? ಯಾ ಯಾ ಯಾ, ಓಕೆ ಓಕೆ ಓಕೆ. ಓಹೋ, ದಟ್ಸ್ ನೈಸ್ ನೈಸ್. I am in office, mommy. Of course. Mommy, actually what happened yesterday, you know? I have to tell you that. That's what I call you. Yeah, yeah, yeah. Yesterday, I went to bank. A thief theft my money. I run and run and run. Full chasing. Like thriller Manju Master. ಯಾ ಯಾ ಯಾ, ಓ ಯಾ 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 ಯಾ. After that, what happened, you know, mommy? 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 Oh, what happened to mommy? Let's speak. Yeah, yeah, no, no. Okay, okay. Daddy, mom. All forgetting. ನಾನು ಇಂಗ್ಲೀಷಲ್ಲಿ ಮಾತಾಡೋಣ ಅಂದರೆ ಯಾರೂ ಸರಿಯಾಗಿ ಮಾತಾಡ್ತಾನೆ ಇಲ್ಲ. ಯಾರಿಗೆ ಫೋನ್ ಮಾಡಲಿ? ಹಾಂ, ಥ್ಯಾಂಕ್ಸ್. ಏನ್ರಿ ಅದು ಥ್ಯಾಂಕ್ಸು? ನನ್ನ ವೈಫು ಸರ್. ನಾನು ದುಬೈಗೆ ಹೋಗಿ ಸೆಲ್ಫೀಸ್ ಕಳ್ಸಿದ್ನಲ್ಲ ಸರ್, ಅದಕ್ಕೆ ರಿಪ್ಲೈ ಮಾಡ್ತಾ ಇದ್ಲು. ಸರ್, ನಾನು ಬರೀ ಶ್ರೀನಾಥ್ ಅಲ್ಲ, ನಾನು ಪ್ರಣಯ ರಾಜ ಶ್ರೀನಾಥ್ ಥರ ಕಾಣಿಸ್ತಿದ್ದೀನಿ ಅಂತ ಹೇಳ್ತಾ ಇದ್ದಲ್ಲ ಸರ್. ನಾನು ಇಲ್ಲಿ ಟೆನ್ಷನಲ್ಲಿ ಸಾಯ್ತಾ ಇದ್ದೀನಿ, ನೀವು ನೋಡಿದರೆ ಪ್ರಣಯ ರಾಜ ಶ್ರೀನಾಥ್ ಅಂದ್ಕೊಂಡು ಕೂತಿದ್ದೀರಾ. ಸ್ಟಾಕ್ ಲೋಡ್ ಆಗಿರೋ ಮೆಸೇಜ್ ನನಗೆ ಇನ್ನೂ ಯಾಕೆ ಬಂದಿಲ್ಲ? ಲೋಡ್ ಆಗಿಲ್ಲ, ಅದಕ್ಕೆ ಬಂದಿಲ್ಲ ಸರ್. ಏನೋ ತಮಾಷೆ ಮಾಡ್ತಿದ್ದೀರಾ, ಯಾಕೆ ಲೋಡ್ ಆಗಿಲ್ಲ ಸರ್? ಏನು ಅನ್ಕೊಂಡಿದ್ದೀರಾ ನೀವು, ಅಲ್ಲಿರೋದು ಯಾರು ಅನ್ಕೊಂಡಿದ್ದೀರಾ? ವಿನೋದ್ ತಮ್ಮ, ಅವನು ಲಾರಿ ಮುಟ್ಟೋಕೆ ಕೂಡ ಬಿಡೋದಿಲ್ಲ. ಏನ್ರಿ, ನೀವು ಈ ಕಂಪನಿ ಮ್ಯಾನೇಜರಾ ಅಥವಾ ಆ ವಿನೋದ್ ಬ್ರೋಕರಾ? ಯಾವಾಗ ನೋಡಿದ್ರೆ ಅವನ ಬಗ್ಗೆ ಬಿಲ್ಡಪ್ ಕೊಡ್ತಿರ್ತೀರಲ್ಲ? ನೀವೇನು ಮಾಡ್ತಿರೋ ನನಗೆ ಗೊತ್ತಿಲ್ಲ, ಬಟ್ ನೆಕ್ಸ್ಟ್ 12 hours ಸ್ಟಾಕ್ ಲೋಡ್ ಆಗಿರೋ ನ್ಯೂಸ್ ನನಗೆ ಬರಬೇಕು ಅಷ್ಟೇ. ನೀವು ಅನ್ನ ತಿಂತಿರೋದು ಈ ಕಂಪನಿಯಿಂದ. ಆ್ಯಂಡ್ ಮೋರ್ ಓವರ್, ಆಫೀಸ್ ಟೈಮಲ್ಲಿ ಮೊಬೈಲ್ ಯೂಸ್ ಮಾಡೋದೊಂದು ಸ್ವಲ್ಪ ಕಮ್ಮಿ ಮಾಡಿ. ಸಾರಿ ಸರ್. ಹ್ಞೂ, ನನಗೆ ಮಾತ್ರ ಫೋನ್ ಯೂಸ್ ಮಾಡಬೇಡ ಅಂತೇಳಿ? ಇವನು ಮಾತ್ರ ಯೂಸ್ ಮಾಡ್ಬೋದು, ಮನೆಯಲ್ಲಿ ಅಂತ ದರ್ಪ ತೋರಿಸಿದ್ದಾನೆ. ಹೊರಡಿ ನೀವು. ಸರ್? ಹೊರಡಿ ಅಂದಲ್ಲ. ಸರಿ ಸರ್. ಹ್ಞೂ, ಹ್ಞೂ, ಹೇಳು. ಹಲೋ ರೀ,
ಹಾಂ ಹೇಳು ಸುಂದರಿ, ಏನ್ ಮಾಡ್ತಿದ್ಯಾ? ಸುಮ್ನೆ ಹಾಗೆ ಮಾಡ್ದೆ ರೀ, ನಾನು ಆಫೀಸಲ್ಲಿ ಇದ್ದೀನಿ, ದುಬೈ ನೋಡೋಣ ಅಂತ ಫೋನ್ ಮಾಡಿದೆ.